ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಪವಿತ್ರ ಕನ್ನಡತಿ. ಯುಗಾದಿ ಹಬ್ಬದ ವಿಶೇಷದಿಂದ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವರ್ಷದ ಮೊದಲನೇ ಹಬ್ಬ, ಎಲ್ರಿಗೂ ಶುಭವನ್ನುಂಟು ಮಾಡಲಿ. ಹಾಗೆ ಈ ವರ್ಷ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ಸಕ್ಸಸ್ ಆಗಲಿ, ನಿಮ್ಮ ಕನಸೆಲ್ಲ ನನಸಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಇವತ್ತು ಒಂದು ಪುಟ್ಟ ಬ್ಲಾಗ್ ಮಾಡ್ತೀನಿ, ಇವತ್ತೇ ಅಪ್ಲೋಡ್ ಮಾಡ್ತೀನಿ, ಓಕೆನಾ? ಆ ನಂತರ ನಾಳೆನೂ ಸಹ ಇದಿರುತ್ತೆ, ಏನು ಹೊಸ್ತಡಕ್ ಇರುತ್ತೆ, ಹೊಸ್ತಡಕದ್ದು ಸಹ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ, ಇಲ್ಲೆಲ್ಲ ಪೂಜೆ ಎಲ್ಲ ಆಯಿತು, ರೆಡಿಯಾಗಿದ್ದೀವಿ. ಇವಾಗ ಅಮ್ಮ ಮನೆಗೆ ಹೋಗಬೇಕು. ಜಾಸ್ತಿ ಏನು ಮಾಡಲಿಲ್ಲ ಇವತ್ತು, ಜಸ್ಟ್ ಗೀ ರೈಸು ಮತ್ತು ದಾಲ್ ಮಾಡಿದ್ದಷ್ಟೇ. ಇವತ್ತು ಪೂಜೆ ಮಾಡಿ ಆನಂತರ ಬನ್ನಿ, ರಂಗೋಲೆಲ್ಲ ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಮಿಂಚು ಬೇರೆ ಹುಷಾರಿರಲಿಲ್ಲ, ಕಿವಿ ನೋವು ಅಂತಿದ್ದ, ಆನಂತರ ಅವ್ನು ಜ್ವರ ಬೇರೆ ಬಂದುಬಿಟ್ಟಿದೆ. ಇವಾಗ ಅಮ್ಮ ಮನೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಹೋಗ್ಬೇಕಂತ ತುಂಬ ಹಠ ಹಿಡಿದಿದ್ದಾನೆ. ಸರ್ವರಿಗೂ ಯುಗಾದಿ ಹಬ್ಬದ ಹಾಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿನಲ್ಲಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ, ಹಾಗೆ ಹೆಚ್ಚು ಹೆಚ್ಚು ಸಿಹಿನೇ ಇರಲಿ ನಿಮ್ಮ ಜೀವನದಲ್ಲಿ ಅಂತ ಕೇಳ್ಕೊತಾ ಇದ್ದೀನಿ ದೇವ್ರ ಹತ್ರ, ಓಕೆನಾ? ಬೇವು ಮತ್ತು ಬೆಲ್ಲ ಎರಡೂ ಇರಬೇಕು. ಕಹಿ ಯಾರೂ ತೊಗೊಳೋದಕ್ಕೆ ಇಷ್ಟಪಡೋದಿಲ್ಲ, ಬಟ್ ಕಹಿ ಇದ್ರೇ ಸಿಹಿಗೆ ಬೆಲೆ ಅಲ್ವಾ? ಸೊ ಎರಡೂ ಸಮವಾಗಿ ತಿನ್ನಿ, ಸಮವಾಗಿ ಸ್ವೀಕರಿಸಿ ಸುಖ ದುಃಖ ಎರಡೂ. ಎಲ್ಲ ಕನಸುಗಳು ನನಸಾಗಲಿ ಅಂತ ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೈನ್ ಹ್ಯಾಪಿ ಯುಗಾದಿ, ಹ್ಯಾಪಿ ಉಗಾದಿ. ಉಗಾದಿ ನಮ್ಮ ಆಡು ಭಾಷೆ, ಉಗಾದಿ ಹೋಗಿ ಯುಗಾದಿ ಆಗಿದೆ. ಯುಗ ಅಂದರೆ ಯುಗ, ಆದಿ ಅಂದರೆ ಯುಗದ ಮೊದಲನೇ ದಿನ ಅಂದರೆ ಮೊದಲನೇ ಹಬ್ಬ, ಆದಿ ಸ್ಟಾರ್ಟ್ ಆಗುತ್ತೆ ಅಂತ, ಯುಗ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು, ಓಕೆನಾ? ಈ ಸಂವತ್ಸರದಲ್ಲಿ ಎಲ್ಲನೂ ಶುಭವಾಗಲಿ. ಬೇವು ಬೆಲ್ಲ ಮಾಡ್ಕೊಳ್ಳೋದಕ್ಕೆ ಮೊದಲು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ, ಆನಂತರ ನೋಡಿ ಸ್ವಲ್ಪ ಬೇವು ಸೊಪ್ಪಿನ ಹಾಕ್ತಾ ಇದ್ದೀನಿ. ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಲಿ, ಕಹಿ ಮತ್ತು ಸಿಹಿ ಎರಡೂ ಒಟ್ಟಿಗೆ ಇರಲಿ. ಯಾಕಪ್ಪ ಅಂತಂದರೆ ಸಿಹಿ ಎಲ್ಲರೂ ಕೇಳ್ಕೊಳ್ತಾರೆ, ಆದರೆ ಕಹಿನೂ ಯಾರೂ ಕೇಳ್ಕೊಳ್ಳೋದಿಲ್ಲ, ಆದರೂ ಎರಡು ಒಟ್ಟಿಗೆ ಇದ್ದರೆ ಒಳ್ಳೆಯದು. ಆನಂತರ ನೋಡಿ ಎಲ್ಲರ ಜೀವನದಲ್ಲೂ ಸಿಹಿನೇ ತುಂಬಿರಲಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ ಈಗ ಪೂಜೆ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ, ಓಕೆನಾ? ಇವಾಗ ಇದು ನೈವೇದ್ಯ ಮಾಡೋಣ, ಆನಂತರ ಎಲ್ಲರಿಗೂ ಹಂಚಬೇಕು. ಪೂಜೆ ಆಯಿತು, ಇವಾಗ ರೆಡಿ ಆಗಬೇಕು. ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ನೋಡಿ. ಹಾಗೆ ನೈವೇದ್ಯಕ್ಕೆ ಮಾಮೂಲಿ ಬೇವು ಬೆಲ್ಲ, ತಿಂಡಿಗೆ ಜೀರಾ ರೈಸ್ ಮತ್ತು ದಾಲ್ ಮಾಡ್ಕೊಂಡಿದ್ದೆ. ಇವಾಗ ಇದನ್ನು ತಿನ್ಬಿಟ್ಟು ಮತ್ತೆ ಅಮ್ಮ ಮನೆಗೆ ಹೋಗಬೇಕು. ಸೊ ಅಲ್ಲಿ ಹೋಗೋಣ, ಅಮ್ಮ ಏನು ಮಾಡಿರ್ತಾರೆ ನೋಡೋಣ. ಮೇ ಬಿ ಮಾಮೂಲಿ ಒಬ್ಬಟ್ಟು, ಯುಗಾದಿಗೆ ಗೊತ್ತಲ್ವಾ ಒಬ್ಬಟ್ಟೆಲ್ಲ ಮಾಡಿರ್ತಾರೆ. ಸೊ ಅಲ್ಲೋಗಿ ಮತ್ತೆ ಸಿಗ್ತೀನಿ, ಓಕೆನಾ? ಸಿಂಪಲಾಗಿ ರಂಗೋಲೆ ಹಾಕಿದೆ ನೋಡಿ, ಈ ರೀತಿ ಹಾಕ್ಕೊಂಡಿದ್ದೀನಿ, ಫಿಲ್ ಮಾಡಿಲ್ಲ, ಜಸ್ಟ್ ಇನ್ನರ್ ಲೈನ್ ಮಾತ್ರ ಬಣ್ಣ ಹಚ್ಚಿದ್ದೀನಿ. ಆನಂತರ ಬಾರ್ಡರು ನೋಡಿ, ತುಳಸಿ ಕಟ್ಟೆ. ಆನಂತರ ಹಾಗೆ ಬಂದರೆ ನೋಡಿ ಮಾವು ಬೇವು ತೋರಣ. ಬೇವು ಬೆಲ್ಲ ತಿಂದು ಸಿಹಿ ಮಾತಾಡಿ ಅಂತ ಹೇಳ್ತಾರೆ, ಒಳ್ಳೆ ಮಾತಾಡಿ ಅಂತ ಹೇಳ್ತಾರೆ. ಹಾಯ್ ಮಿಂಚು, ಮಿಂಚು ಪುಟಾಣಿ ಹುಷಾರಿಲ್ಲ ಅದಕ್ಕೆ. ಹಾಗೆ ಪೂಜೆ ಎಲ್ಲ ಆಗಿದೆ. ಯುಗಾದಿ ಹಬ್ಬ ದಿನ ಬೆಳಗ್ಗೆನೇ ಎದ್ದು ಎಣ್ಣೆ ಸ್ನಾನ ಮಾಡಬೇಕು, ಅಂದರೆ ಎಣ್ಣೆ ಹಚ್ಚಿ ಮೈಗೆಲ್ಲ, ಆನಂತರ ಸ್ನಾನ ಮಾಡಬೇಕು, ಆನಂತರ ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋಣ. ಮೇಯ್ನ್ ಕಟ್ಟಬೇಕಿದ್ರಲ್ಲಿ ಅಂದರೆ ಮಾವಿಂದು ತೋರಣ, ಯಾಕಂದರೆ ಯುಗಾದಿ ಹಬ್ಬದಲ್ಲಿ ಅದೇ ಅಲ್ವಾ ಸ್ಪೆಷಲ್ಲು. ಅಮ್ಮ ಮನೆಗೆ ಬಂದ್ವಿ ನೋಡಿ, ಅಮ್ಮ ಎಷ್ಟು ಚೆನ್ನಾಗಿ ರಂಗೋಲೆ ಹಾಕಿದ್ದಾರೆ. ಪ್ರತಿ ಸಾರಿ ಬಂದ್ರೂ ಹಬ್ಬ ಹಬ್ಬಕ್ಕೂ ಈ ರೀತಿ ರಂಗೋಲೆ ಎಲ್ಲ ಹಾಕಿ ಕಲರ್ ಹಾಕಿರ್ತಾರೆ. ಹಂಗೆ ಹೋಗೋಣ ನೋಡಿ ಹೇಗಿದೆ. ಹಳ್ಳಿಗಳಲ್ಲಿ ಹಬ್ಬನೇ ಹಬ್ಬ ನೋಡಿ, ಎಷ್ಟು ಚೆನ್ನಾಗಿದೆ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮಾರಮ್ಮ ದೇವಸ್ಥಾನಕ್ಕೆ ನೋಡಿ, ಅಮ್ಮು ಇದ್ದಾಳೆ ಇಲ್ಲಿ. ಅಮ್ಮು ಮತ್ತು ಬಿಂದು ಈ ರೀತಿ ರಂಗೋಲಿ ಹಾಕಿದ್ದಾರೆ ನೋಡಿ, ದೇವಸ್ಥಾನದ ಎದುರುಗಡೆ ಕ್ಲೋಸ್ ಆಗಿದೆ ದೇವಸ್ಥಾನ. ಟೈಮ್ ಆಯ್ತಲ್ವ, ನಾವು ಬಂದಿದ್ದೆ ಲೇಟ್ ಆಯಿತು. ಇಲ್ಲಿದ್ದಾರೆ ನೋಡಿ ಮಾರಮ್ಮ ದೇವಿ. ಏನು ಮಾಡೋದು, ಹಿಂಗೆ ನೋಡಬೇಕು. ನನ್ನ ಫೇವ್ರೇಟ್ ಗಾಡ್. ಅಮ್ಮ ನೋಡಿ ಪೋಸ್ ಕೊಡ್ತಾವಳೆ ಫೋಟೋಗೆ.
ಮಿಂಚು ಅಂಡ್ ಅಮ್ಮು. ಹಾಯ್ ಮಾಡಿ ಮಿಂಚು ಅಂಡ್ ಅಮ್ಮು. ಅಮ್ಮು ಅಚ್ಚ ಹಾಕ್ಸ್ಕೊಂಡಿದ್ದಾಳೆ ನೋಡಿ, ಮಾಮ್ ಡ್ಯಾಡ್ ಅಂತ. ಎಲ್ಲ ಹಾಕ್ಸ್ಕೊಂಡಿದ್ದಮ್ಮು ಷಣ್ಮಾತ್ಮ ಸ್ವಾಮಿ ಜಾತ್ರೆ ಟ್ರೆಂಡಿಂಗ್ ಸಾಂಗ್ ಪುಷ್ಪಾವತಿ ಸಾಂಗಿಗೆ ರೀಲ್ಸ್ ಮತ್ತು ಶಾರ್ಟ್ಸ್ ಎಲ್ಲ ಮಾಡ್ತಾ ಇದ್ವಿ. ಒಂದೆರಡು ಸಾಂಗ್ ಮಾಡಿದ್ವಿ, ಆನಂತರ ಕಂಟಿನ್ಯೂ ಆಯಿತು. ನಿಮಗೆ ಗೊತ್ತಿರುತ್ತೆ ಆಲ್ಮೋಸ್ಟ್, ಇದು ವಾಯ್ಸ್ ಮಾತ್ರ ಹಾಕಿಲ್ಲ. ಫಸ್ಟ್ ಟೈಮ್ ಮಾಡಿದ್ದು ಮಕ್ಕಳು ಇಬ್ಬರೂ. ಮೈದಾ ಹಿಟ್ಟನ್ನು ಮಾಡಿರೋದು ಮತ್ತೆ ನಾವು ಹೋದ್ಮೇಲೆ ಅಮ್ಮ ಒಬ್ಬಟ್ಟೆಲ್ಲ ತಟ್ಟಿ ಬಿಸಿ ಬಿಸಿ ಕೊಟ್ಟರು ನೋಡಿ. ಈ ತಟ್ಟ ತೋರಿಸ್ತಾ ಇದ್ದೀನಿ. ಅನಂತರ ನೋಡಿ ಒಬ್ಬಟ್ಟಿಗೆ ನಾವು ಕಾಯಾಲು ಹಾಕ್ಕೊಂಡೆ ರೂಢಿ. ಕಾಯಾಲು ಮತ್ತು ತುಪ್ಪ ಹಾಕ್ಕೊಂಡು ತಿನ್ನುವಂಥ ರೂಢಿ ಇದೆ ಒಬ್ಬಟ್ಟಿಗೆ. ಇದಂತೂ ಎಸ್ಪೆಷಲಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿಯಾದರೂ ಮಾಡ್ಕೋಬೋದು, ಇನ್ನು ಸ್ವಲ್ಪ ಗಟ್ಟಿಯಾದರೂ ಮಾಡ್ಕೋಬೋದು. ಕಾಯಾಲು ಬೇಕಂತಂದರೆ ನೀವು ನನ್ನ ಚಾನಲಲ್ಲಿ ಚೆಕ್ಔಟ್ ಮಾಡ್ಕೋಬೋದು. ಓಕೆ. ಅನಂತರ ನೋಡಿ ಅನ್ನ ಮಾಡಿದ್ರು, ಹೆಸರುಬೇಳೆ, ಕಡಲೆಗೊಜ್ಜು, ಅನ್ನ ಮತ್ತು ರಸ ಇಷ್ಟು ಮಾಡಿದ್ರು ಸಿಂಪಲಾಗಿ. ನಾವು ಹೋಗಿದ್ದೆ ಲೇಟು, ಸೊ ಅದರಿಂದ ಇಷ್ಟ ಮಾಡಿದ್ದು. ನೆಕ್ಸ್ಟು ಬ್ಲಾಗಲ್ಲಿ ಮತ್ತೆ ಕಂಟಿನ್ಯೂ ಆಗುತ್ತೆ, ನಾನ್ ವೆಜ್ ಅಂದರೆ ಹೊಸ್ತಡ್ಕೊಂಡು ದಿನ ಏನೇನು ಮಾಡ್ಕೊಂಡ್ವಿ ಅಂತಂದ್ಬಿಟ್ಟು ನೆಕ್ಸ್ಟು ಬ್ಲಾಗಲ್ಲಿ ಹಾಕ್ತೀನಿ. ಓಕೆನಾ? ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಹೇಗಿದೆ ಊಟ? ಅಮ್ಮ ಮಾಡಿರೋದು. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕನ್ನ ಆಲ್ ಅಂತ ಕೊಟ್ರೆ ಎಲ್ಲ ನೋಟಿಫಿಕೇಶನ್ಸ್ ನಿಮ್ಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.